ಆ ವಿನಿಮಯ ಪದ್ಧತಿಯಲ್ಲಿ ಸಾಟಿಯಲ್ಲಿ ತನ್ನ ಎರಡು ಎತ್ತುಗಳನ್ನ ಸೋಮಾರಿ ಎತ್ತುಗಳನ್ನ ಕೊಟ್ಟು ಒಳ್ಳೆಯ ಎತ್ತುಗಳನ್ನ ಅವನು ತಗೋಬೇಕು ಸರ್ಕಾರಿ ಆಸ್ಪತ್ರೆ ಯಾರು ಹೋಗ್ತಾರೆ ಅಂತಂದ್ರೆ ದಿಕ್ಕು ದಿವಾಳಿ ಯಾರು ಗತಿಲ್ಲದೇ ಅವರು ಇರ್ತಾರಲ್ಲ ಅಂತವರು ಹೋಗುವಂತಹ ಜಾಗ ಅಂತ ಹೇಳಿ ಬಸಲಿಂಗ ತಿಳ್ಕೊಂಡಿದ್ದ ಒಬ್ಬ ರೋಗಿಯ ಕಾಯಿಲೆಯನ್ನ ವಾಸಿ ಮಾಡಬೇಕು ಅಂತಂದ್ರೆ ವೈದ್ಯ ಹೇಳುವಂತಹ ವಿಶ್ವಾಸದ ಮಾತುಗಳೇ ಸಾಕು ಎರಡು ವಾರ ತನಕ ತಲೆಗೆ ನೀರನ್ನ ಸೋಂಕಿಸಬಾರದು ಅಂತ ಹೇಳಿ ಅವರು ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ನಾನು ತೇಜ ಪಿ ಕನ್ನಡ ಉಪನ್ಯಾಸಕಿ ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿಗೆ ಸಂಬಂಧಪಟ್ಟ ಹಾಗೆ ಪಿ ಲಂಕೇಶ್ ಅವರು ಬರೆದಿರುವ ಮುಟ್ಟಿಸಿಕೊಂಡವನು ಈ ಗದ್ಯಭಾಗವನ ಕುರಿತು ಈ ದಿನ ನಾವು ಮಾತನಾಡೋಣ ಬನ್ನಿ ಕನ್ನಡ ಸಾಹಿತ್ಯದಲ್ಲಿ ಹೆಸರಾಂತ ಲೇಖಕರಾದಂತಹ ಪಿ ಲಂಕೇಶ್ ಅವರ ಬಗ್ಗೆ ನಾವು ತಿಳ್ಕೊಂಡು ಬರೋಣ ಕನ್ನಡ ಸಾಹಿತ್ಯ ಲೋಕ ಕಂಡಂತಹ ಅತ್ಯಂತ ವರ್ಣರಂಜಿತ ವ್ಯಕ್ತಿ ಅಂತಂದ್ರೆ ಪಿ ಲಂಕೇಶ್ ಅಂತ ಹೇಳ್ಬೋದು ಪಿ ಲಂಕೇಶ್ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತ ಐದರಲ್ಲಿ ಅವರು ಹುಟ್ಟಿದಂತಹ ಜನ್ಮಸ್ಥಳ ಯಾವುದು ಅಂತಂದ್ರೆ ಕರ್ನಾಟಕದ ಪ್ರತಿಭಾವಂತರು ಜನಿಸುವ ತವರು ಎಂದರೆ ಹೆಸರಾದಂತಹ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಮೂವತ್ತ ಐದರಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಪಿ ಲಂಕೇಶ್ ಅವರು ಹುಟ್ಟಿದ್ರು ಇವರ ತಂದೆ ನಂದಿಬಸಪ್ಪ ತಾಯಿ ದೇವಿರಮ್ಮ ನೋಡಿ ಲಂಕೇಶ್ ಅವರು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಆಂಗ್ಲ ಭಾಷಾ ಪ್ರಾಧ್ಯಾಪಕರಾಗಿ ಇದ್ರು ಅಂದರೆ ವೃತ್ತಿಯಲ್ಲಿ ಆಂಗ್ಲ ಭಾಷಾ ಪ್ರಾಧ್ಯಾಪಕರಾಗಿದ್ದರೂ ಕೂಡ ಕನ್ನಡ ಸಾಹಿತ್ಯದಲ್ಲಿ ಹೆಚ್ಚು ಕೃಷಿಯನ್ನ ಮಾಡಿದವರು ಕನ್ನಡ ಸಾಹಿತ್ಯಕ್ಕಾಗಿ ಕೊಡುಗೆಯನ್ನು ನೀಡಿದವರು ಪಿ ಲಂಕೇಶ್ ಅವರು ಲಂಕೇಶ್ ಅವರ ಕೆಲವು ಪ್ರಮುಖ ಕೃತಿಗಳನ್ನು ನಾವು ನೋಡ್ಕೊಂಡು ಬರೋಣ ಅವರ ಕವನ ಸಂಕಲನಗಳು ಚಿತ್ರ ಸಮೂಹ ನೀಲು ಕಾವ್ಯ ಬಹಳ ಅದ್ಭುತವಾದಂತಹ ಕವನಗಳನ್ನು ಇದರಲ್ಲಿ ನೀಡಿದ್ದಾರೆ ಚಿತ್ರ ಸಮೂಹ ಮತ್ತು ನೀಲು ಕಾವ್ಯ ಅನ್ನುವಂತಹ ಕವನ ಸಂಕಲನಗಳು ಹಾಗೆ ನಾಟಕಗಳನ್ನು ಕೂಡ ಅದ್ಭುತ ನಾಟಕಗಳನ್ನು ಕೂಡ ರಚನೆ ಮಾಡಿದ್ದಾರೆ ಟಿ ಪ್ರಸನ್ನನ ಗೃಹಸ್ಥಾಶ್ರಮ ನನ್ನ ತಂಗಿಗೊಂದು ಗಂಡು ಕೊಡಿ ತೆರೆಗಳು ಸಂಕ್ರಾಂತಿ ಗುಣಮುಖ ಬಹಳ ಅದ್ಭುತವಾದಂತಹ ನಾಟಕಗಳು ಸಂಕ್ರಾಂತಿ ಮತ್ತು ಗುಣಮುಖ ಹಾಗೆ ನನ್ನ ತಂಗಿಗೊಂದು ಗಂಡು ಕೊಡಿ ಟಿ ಪ್ರಸನ್ನನ ಗೃಹಸ್ಥಾಶ್ರಮ ತೆರೆಗಳು ಅನ್ನುವಂತಹ ನಾಟಕಗಳನ್ನು ಕೂಡ ರಚನೆ ಮಾಡಿದ್ದಾರೆ ಹಾಗೆ ಕಥಾ ಸಂಕಲನಗಳನ್ನು ನಾವು ನೋಡೋದಾದ್ರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ಕಲ್ಲು ಕರಗುವ ಸಮಯ ಬಹಳ ಅದ್ಭುತವಾದಂತಹ ಕಥಾ ಸಂಕಲನಗಳನ್ನು ಕುತೂಹಲ ಭರಿತವಾದಂತಹ ಕಥಾ ಸಂಕಲನಗಳನ್ನು ಇವರು ಭರಿ ನೀಡ್ತಾರೆ ಕಲ್ಲು ಕರಗುವ ಸಮಯ ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂತಹ ಕಥಾ ಸಂಕಲನಗಳು ಹಾಗೆ ಕಾದಂಬರಿಗಳನ್ನು ಕೂಡ ಬರೆದಿದ್ದಾರೆ ನೋಡಿ ಎಲ್ಲಾ ಆಯಾಮಗಳಲ್ಲೂ ಕೂಡ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿ ಹೇಳ್ಬೋದು ಕಾದಂಬರಿಗಳು ಬಿರುಕು ಮುಸ್ಸಂಜೆಯ ಕಥಾ ಪ್ರಸಂಗ ಅಕ್ಕ ಅನ್ನುವಂತಹ ಅದ್ಭುತವಾದಂತಹ ಕಾದಂಬರಿಗಳನ್ನ ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾರೆ ಹಾಗೆ ವಿಮರ್ಶೆಯಲ್ಲೂ ಕೂಡ ಕೆಲಸವನ್ನ ಮಾಡಿದವರು ಪ್ರಸ್ತುತ ಕಂಡದ್ದು ಕಂಡ ಹಾಗೆ ಅನ್ನುವಂತಹ ವಿಮರ್ಶೆಯನ್ನು ಕೂಡ ನಾವು ಕಾಣ್ಬೋದು ಅವರು ಮೊದಲು ಅಂಕಣ ಬರಹಗಳನ್ನ ಬರಿತಾ ಇದ್ರು ಆ ಅಂಕಣ ಬರಹಗಳನ್ನ ನಾವು ಮೂರು ಭಾಗಗಳಲ್ಲಿ ನೋಡ್ಬೋದು ಟೀಕೆ ಟಿಪ್ಪಣಿ ಅಂತ ಹೇಳಿ ಅವರು ಬರಿತಾ ಇದ್ದಿದ್ದು ಒಂದು ಎರಡು ಮತ್ತು ಮೂರು ಭಾಗಗಳನ್ನ ಅಂಕಣ ಬರಹಗಳನ್ನ ನಾವು ನೋಡ್ಬೋದಾಗಿದೆ ಹಾಗೆ ಅವರು ರಚಿಸಿರುವಂತಹ ಆತ್ಮಕಥನ ಹುಳಿ ಮಾವಿನ ಮರ ಅಂತ ಹೇಳಿ ಅವರು ತಮ್ಮ ಆತ್ಮಕಥನವನ್ನ ರಚನೆ ಮಾಡಿದರೆ ಹುಳಿ ಮಾವಿನ ಮರ ಅನ್ನೋದು ಆತ್ಮಕಥನ ಹಾಗೆ ಚಲನಚಿತ್ರ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ನೋಡಿ ಕನ್ನಡ ಸಾಹಿತ್ಯದ ಎಲ್ಲಾ ಆಯಾಮಗಳಲ್ಲೂ ಕೂಡ ಇವರು ಕೆಲಸವನ್ನ ಮಾಡಿದವರು ಚಲನಚಿತ್ರ ನಿರ್ದೇಶಕರಾಗಿಯೂ ಕೂಡ ಕೆಲಸವನ್ನ ಮಾಡಿದವರು ಚಿತ್ರಕಥೆ ಮತ್ತು ಸಂಭಾಷಣೆಯನ್ನು ಕೂಡ ನೀಡಿದವರು ಪಲ್ಲವಿ ಅನ್ನುವಂತಹ ಒಂದು ಚಿತ್ರಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಅದರ ನಿರ್ದೇಶನಕ್ಕೆ ಅವರಿಗೆ ರಾಷ್ಟ್ರ ಪ್ರಶಸ್ತಿಯೂ ಕೂಡ ಬರುತ್ತೆ ಪಿ ಲಂಕೇಶ್ ಅವರು ಹಾಗೆ ಅನುರೂಪ ಅನ್ನುವಂತಹ ಚಿತ್ರ ಅದಲ್ಲದೆ ತಂಡವಿದೆ ಮಾಂಸವಿದೆಕೋ ಮಾಂಸವಿದೇಕೋ ಎಲ್ಲಿಂದಲೋ ಬಂದವರು ಸಂಸ್ಕಾರ ಚಲನಚಿತ್ರವನ್ನು ಕೂಡ ನಿರ್ದೇಶನ ಮಾಡಿದ್ರು ಅದರಲ್ಲಿ ನಾರಾಯಣಪ್ಪನ ಒಂದು ಪಾತ್ರವನ್ನು ಸ್ವತಃ ಅವರೇ ನಿರ್ವಹಿಸಿರೋದನ್ನು ಕೂಡ ನಾವು ನೋಡ್ಬೋದು ಹೀಗೆ ಹಲವು ರೀತಿಯಲ್ಲಿ ಕವಿತೆಗಳನ್ನು ಕಾದಂಬರಿಗಳನ್ನು ಲೇಖನಗಳನ್ನು ಅಂಕಣ ಬರಹಗಾರ ಹಾಗೆ ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಕೆಲಸವನ್ನು ಮಾಡಿದವರು ಕೊಡುಗೆಯನ್ನು ನೀಡಿದವರು ಕನ್ನಡ ಸಾಹಿತ್ಯಕ್ಕೆ ಪಿ ಲಂಕೇಶ್ ಅವರು ನೋಡಿ ಲಂಕೇಶ ಜೀವನದ ಬಹುಮುಖ್ಯ ಅಧ್ಯಾಯ ಆರಂಭವಾದುದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಂತ ಹೇಳಿ ಹೇಳ್ಬೋದು ಯಾಕೆ ಅಂತಂದರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅವರು ಲಂಕೇಶ್ ಪತ್ರಿಕೆಯನ್ನು ಹೊರತರ್ತಾರೆ ಲಂಕೇಶ್ ಪತ್ರಿಕೆಯ ಆರಂಭದ ಮೂಲಕ ಅವರ ಬಹುಮುಖ್ಯ ಜೀವನದ ಬಹುಮುಖ್ಯ ಅಧ್ಯಾಯ ಆರಂಭವಾಯಿತು ಅಂತ ಹೇಳಿ ಹೇಳ್ಬೋದು ಅದು ಅಲ್ಲದೆ ಕರ್ನಾಟಕ ಪ್ರಗತಿ ರಂಗ ಅನ್ನುವಂತಹ ಒಂದು ಪಕ್ಷವನ್ನು ಕೂಡ ಅವರು ಸ್ಥಾಪನೆ ಮಾಡ್ತಾರೆ ಅವರ ಧರ್ಮ ಪತ್ನಿ ಶ್ರೀಮತಿ ಇಂದಿರಾ ಅನ್ನುವಂಥವ್ರು ಹುಳಿ ಮಾವಿನ ಮರ ಮತ್ತು ನಾನು ಅನ್ನುವಂತಹ ಕೃತಿಯನ್ನು ಕೂಡ ಇವರು ಬರೆದಿದ್ದಾರೆ ಅವರ ಮಕ್ಕಳು ಗೌರಿ ಲಂಕೇಶ್ ನೀವೆಲ್ಲರೂ ಕೂಡ ಇದನ್ನು ಕೇಳಿರ್ತೀರಿ ಹೆಸರುಗಳನ್ನು ಕವಿತಾ ಲಂಕೇಶ್ ಹಾಗೆ ಇಂದ್ರಜಿತ್ ಲಂಕೇಶ್ ಎನ್ನುವರು ಅವರ ಮಕ್ಕಳು ಪ್ರಸ್ತುತ ಮುಟ್ಟಿಸಿಕೊಂಡವನು ಕತೆ ನಮ್ಮ ಸಮಾಜವನ್ನು ಇಂದಿಗೂ ಕಾಡುತ್ತಿರುವ ಭೀಕರ ಸಮಸ್ಯೆಯಾದ ಅಸ್ಪೃಶ್ಯತೆಗೆ ಸಂಬಂಧಿಸಿದೆ ಅಂದರೆ ಪ್ರಸ್ತುತ ನಿಮಗಿಟ್ಟಿರುವಂತಹ ಗದ್ಯಭಾಗ ಕತೆ ಯಾವುದು ಅಂತಂದರೆ ಪಿ ಲಂಕೇಶ್ ಅವರು ಬರೆದಿರೋದು ಮುಟ್ಟಿಸಿಕೊಂಡವನು ಅನ್ನುವಂತಹ ಕತೆ ಈ ಮುಟ್ಟಿಸಿಕೊಂಡವನು ಅನ್ನುವಂತಹ ಕಥೆಯ ಕಥೆಯಲ್ಲಿ ಏನಿದೆ ಅಂತಂದರೆ ಯಾವ ವಿಚಾರವನ್ನು ಅವರು ತಿಳಿಸ್ತಾರೆ ಅಂತಂದರೆ ಇದು ಇವತ್ತಿಗೂ ಕೂಡ ನಮ್ಮನ್ನ ಕಾಡ್ತಾ ಇರುವಂತಹ ಅಸ್ಪೃಶ್ಯತೆಯ ಬಗ್ಗೆ ಅವರು ವಿವರಿಸ್ತಾ ಹೋಗ್ತಾರೆ ಅಂದ್ರೆ ಜಾತಿ ಜಾತಿ ಅನ್ನುವಂತಹ ಕಾರಣಕ್ಕಾಗಿಯೇ ಆ ಜಾತಿಯಿಂದ ಆತ ತನ್ನ ಕಣ್ಣನ್ನ ಕಳೆದುಕೊಳ್ತಾನೆ ಅಂತ ಅಂದ್ರೆ ಜಾತಿಯ ಅಂಧಕಾರದಲ್ಲಿ ಬಿದ್ದಂತಹ ಒಬ್ಬ ವ್ಯಕ್ತಿ ಆ ಅದಕ್ಕೋಸ್ಕರ ತನ್ನ ಒಂದು ಕಣ್ಣನ್ನೇ ಕಳ್ಕೊಬಿಡ್ತಾನೆ ಅನ್ನೋದನ್ನ ನಾವು ಪ್ರಸ್ತುತ ಈ ಒಂದು ಕಥೆಯಲ್ಲಿ ಕಾಣಬಹುದಾಗಿದೆ ನೋಡಿ ಜಾತಿಯ ಹಿನ್ನೆಲೆಯಲ್ಲಿ ವ್ಯಕ್ತಿಗಳನ್ನ ನೋಡುವಂತಹ ಮೌಢ್ಯ ಇನ್ನೂ ಕೂಡ ಹೋಗಿಲ್ಲ ಅನಾದಿ ಕಾಲದಿಂದಲೂ ಕೂಡ ಹೀಗೆ ಹಾಗೆ ಇದೆ ಆದರೆ ಅದಕ್ಕೆ ಪರಿಹಾರ ಒಂದು ಮಾತ್ರ ಸಾಧ್ಯ ಅದು ಶಿಕ್ಷಣ ಮಾತ್ರ ಅಲ್ವಾ ಶಿಕ್ಷಣದಿಂದ ಮಾತ್ರ ಅದನ್ನ ಹೊರಗೋಡಿಸಲು ಸಾಧ್ಯ ಇದೆ ಅನ್ನೋದನ್ನ ನಾವು ತಿಳ್ಕೋಬಹುದು ಆದ್ರೆ ಜಾತಿಯ ಬಗ್ಗೆ ಹಲವು ಕವಿಗಳು ಕೂಡ ಹೇಳ್ತಾರೆ ಇದ್ದಾರೆ ಹತ್ತನೇ ಶತಮಾನದಿಂದಲೂ ಕೂಡ ನಾವು ಅದನ್ನ ನೋಡ್ಬೋದು ಪಂಪ ಮಾನವ ಜಾತಿ ತಾನೊಂದೇ ವಲಂ ಅಂತ ಹೇಳಿ ಹೇಳ್ತಾನೆ ಅಂದ್ರೆ ಆಗಿನ ಕಾಲದಿಂದಲೂ ಕೂಡ ಜಾತಿಯನ್ನ ಮಾಡಬೇಡಿ ಜಾತಿ ಭೇದವನ್ನ ಮಾಡಬೇಡಿ ಅಂತ ಹೇಳಿ ಸಾರದವರೇ ಇರುವಂಥದ್ದು ಮಾನವ ಜಾತಿ ತಾನೊಂದೇ ವಲಂ ಅಂತ ಹೇಳಿ ಪಂಪ ಹೇಳಿದ್ರೆ ಕುಲಕ್ಕೆ ತಿಲಕ ನಮ್ಮ ಮಾದಾರ ಚೆನ್ನಯ್ಯ ಅಂತ ಹೇಳಿ ಬಸವಣ್ಣ ಹೇಳ್ತಾರೆ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಏನು ಬಲ್ಲಿರಿ ಬಲ್ಲಿರಿ ಅನ್ನೋದನ್ನ ಕನಕದಾಸರು ಹೇಳ್ತಾರೆ ಮಡಿಮಡಿ ಎಂದು ಅಡಿ ಅಡಿಗೆ ಆರುವೆ ಅನ್ನೋದನ್ನ ಪುರಂದರದಾಸರು ಹೇಳ್ತಾರೆ ಜಾತಿಹೀನ ಮನೆಯ ಜ್ಯೋತಿ ಹೀನವೇ ಅಂತ ಹೇಳಿ ಸರ್ವಜ್ಞ ಹೇಳ್ತಾನೆ ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ ಮೌಢ್ಯತೆಯ ಮಾರಿಯನ್ನು ಹೊರದೂಡಲೈ ತನ್ನಿ ಅಂತ ಹೇಳಿ ನಮ್ಮ ಕುವೆಂಪುರವರು ಕೂಡ ಹೇಳ್ತಾರೆ ಅಂದ್ರೆ ಯಾರೂ ಕೂಡ ಜಾತಿ ಜಾತಿ ಅಂತ ಹೇಳಿ ಹೊರದಾಡಬೇಡಿ ಮಾನವ ಜಾತಿ ತಾನೊಂದೇ ಮನುಷ್ಯ ಜಾತಿ ಮಾತ್ರ ಒಂದೇ ಇರುವಂತದ್ದು ಅಂತ ಹೇಳಿ ಪಂಪನಿಂದ ಹಿಡಿದು ಕುವೆಂಪುರವರವರೆಗೂ ಕೂಡ ನಾವು ನೋಡ್ಕೊಂಡು ಬಂದ್ವಿ ಆದರೂ ಕೂಡ ಜಾತಿ ಜಾತಿ ಅನ್ನೋದನ್ನ ಮುಂದುವರೆಸ್ತಾನೆ ಇದ್ದಾರೆ ಅದನ್ನ ಯಾವ ರೀತಿ ಜಾತಿ ಅನ್ನುವಂತಹ ಕಾರಣಕ್ಕಾಗಿ ಅಂತಹ ಅಂಧಕಾರದಲ್ಲಿ ಮುಳುಗಿರುವಂತಹ ಒಬ್ಬ ವ್ಯಕ್ತಿ ಇಲ್ಲಿ ತನ್ನ ಕಣ್ಣನ್ನ ಕಳ್ಕೊ ಹೇಗೆ ಕಣ್ಣನ್ನ ಕಳ್ಕೊ ಬಿಡ್ತಾನೆ ಅನ್ನೋದನ್ನ ಈ ಕಥೆಯ ಮೂಲಕ ನಾವು ತಿಳ್ಕೊಬಹುದು ಬನ್ನಿ ನೋಡೋಣ ನೋಡಿ ಕತೆಯ ಆರಂಭ ಈ ಕತೆಯಲ್ಲಿ ಬರುವಂತಹ ವ್ಯಕ್ತಿ ಯಾರು ಅಂತಂದ್ರೆ ಆತನ ಹೆಸರು ಬಸಲಿಂಗ ಅಂತ ಹೇಳಿ ನೋಡಿ ಅವನೊಬ್ಬ ಒಬ್ಬ ಮುಗ್ಧರೈತ ಅಂದ್ರೆ ಮುಗ್ಧ ಇನ್ನೊಸೆಂಟ್ ಅವನು ಯಾರು ಬಸಲಿಂಗ ಅನ್ನುವಂತಹ ರೈತ ಮುಗ್ಧ ರೈತರೆಲ್ಲರೂ ಕೂಡ ಹೆಚ್ಚು ಪಾಲು ಮುಗ್ದ್ರೆ ಆಗಿರ್ತಾರೆ ಯಾಕೆಂತಂದ್ರೆ ವ್ಯವಹಾರ ಜ್ಞಾನ ಅವರಿಗೆ ಇರಲ್ಲ ಭೂಮಿ ತಾಯಿಯ ಮಕ್ಕಳು ವ್ಯವಹಾರ ಜ್ಞಾನವನ್ನು ಇಟ್ಕೊಂಡಿರಲ್ಲ ಅಂತಹ ಬಸಲಿಂಗ ಒಬ್ಬ ಮುಗ್ಧ ರೈತ ಉಳುವುದನ್ನು ತಡ ಮಾಡುವಂತಿಲ್ಲ ಯಾಕೆ ಯಾಕೆ ಅವನು ಉಳುವುದನ್ನು ತಡ ಮಾಡುವಂತಿಲ್ಲ ಅಂತಂದ್ರೆ ಆ ಆ ರೀತಿ ಅಂತಂದ್ರೆ ಉಳೋದನ್ನ ಏನಾದರೂ ನಾಲ್ಕು ದಿನ ತಡ ಮಾಡಿಬಿಟ್ರು ಕೂಡ ಅವನಿಗೆ ಆ ಕುಳ ನೆಲದಲ್ಲಿ ನಾಟುವುದಿಲ್ಲ ಯಾಕೆ ಅಂದ್ರೆ ವ್ಯವಸಾಯವನ್ನ ಮಾಡ್ತಾ ಇರುವಂತಹ ರೈತ ಬೇಸಾಯವನ್ನ ಮಾಡ್ತಾ ಇರುವಂತಹ ರೈತ ಹಿಂದೆಲ್ಲವೂ ಕೂಡ ನೀರಾವರಿ ಪದ್ಧತಿ ಅಷ್ಟೊಂದು ಇರಲಿಲ್ಲ ಮಳೆಯನ್ನ ಆರಂಭಿಸಿ ಆರಂಭವನ್ನ ಮಾಡ್ತಾ ಇದ್ರು ವ್ಯವಸಾಯವನ್ನ ಮಾಡ್ತಾ ಇದ್ರು ಅದು ಮಳೆಗಾಲದ ಸಮಯ ಮಳೆಗಾಲದ ಸಮಯ ಆದ್ರಿಂದ ಅವನಿಗೆ ಪುರುಸೊತ್ತೇ ಇಲ್ಲ ಯಾರಿಗೆ ಬಸಲಿಂಗನಿಗೆ ಪುರ್ಸೊತ್ತೇ ಇಲ್ಲ ಅವನೇನಾದ್ರೂ ಉಳೋದನ್ನ ನಾಲ್ಕು ದಿನ ಏನಾದ್ರೂ ತಡ ಮಾಡಿಬಿಟ್ರೆ ಆ ಕುಳ ನೇಗಿಲನ್ನ ಉಳುವಂತಹ ಕುಳ ಅದು ನೆಲದಲ್ಲಿ ನಾಟೋದಿಲ್ಲ ಅದರಿಂದ ಅವನು ಅದನ್ನು ತಡ ಮಾಡುವಂತೆ ಇಲ್ಲ ಆದರೆ ಅವನಿಗೆ ಸಮಸ್ಯೆ ಈಗ ಕಾಡ್ತಾ ಇದೆ ಏನು ಸಮಸ್ಯೆ ಅಂತಂದ್ರೆ ಅವನತ್ರ ಎರಡು ಎತ್ತುಗಳು ಇರುತ್ತೆ ಆ ಎತ್ತಿನಲ್ಲಿ ಒಂದು ಎತ್ತು ಸೋಮಾರಿ ಎತ್ತು ಅದಕ್ಕೆ ನೊಗ ಇಟ್ಟೊಡನೆ ಅದು ಕೂತ್ಕೊಬಿಡುತ್ತೆ ಬಿಡುತ್ತೆ ಇನ್ನೊಂದು ಎತ್ತು ಕೂಡ ಅದನ್ನ ನೋಡಿ ಅದು ಕೂಡ ಆ ರೀತಿಯೇ ಸೋಮಾರಿತನವನ್ನು ತೋರಿಸ್ತಾ ಇದೆ ಅದರಿಂದ ಅದನ್ನ ಸಾಟಿಯಲ್ಲಿ ಅದೆರಡೂ ಎತ್ತುಗಳನ್ನ ಅವನು ಮಾರ್ಬೇಕು ಇದು ಅವನಿಗೆ ಸಮಸ್ಯೆ ಅಂದ್ರೆ ಸಾಟಿ ಅಂತಂದ್ರೆ ವಿನಿಮಯ ಪದ್ಧತಿ ಅಂತ ಆ ವಿನಿಮಯ ಪದ್ಧತಿಯಲ್ಲಿ ಸಾಟಿಯಲ್ಲಿ ತನ್ನ ಎರಡು ಎತ್ತುಗಳನ್ನ ಸೋಮಾರಿ ಎತ್ತುಗಳನ್ನ ಕೊಟ್ಟು ಒಳ್ಳೆಯ ಎತ್ತುಗಳನ್ನ ಅವನು ತಗೋಬೇಕು ಇಲ್ಲ ಅಂತಂದ್ರೆ ಆ ವ್ಯವಸಾಯ ಕೆಲಸವನ್ನ ಮಾಡಕ್ಕೆ ಸಾಧ್ಯ ಆಗಲ್ಲ ಅದರಿಂದ ಈ ಸಮಸ್ಯೆ ಆಗ್ತಾ ಇದೆ ಅದರ ಜೊತೆಯಲ್ಲಿ ಇನ್ನೊಂದು ಸಮಸ್ಯೆಯು ಕೂಡ ಅವನಿಗೆ ಇದೆ ಏನು ಅಂತಂದ್ರೆ ಹೆಂಡತಿ ಸಿದ್ಲಿಂಗ್ ಯಾವಾಗಲೂ ಕೂಡ ಹೇಳ್ತಾ ಇರ್ತಾಳೆ ಮಗುವಿಗೆ ಮೈಯಲ್ಲಿ ಸರಿ ಇಲ್ಲ ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಒಂದೇ ಸಮನೆ ಹೇಳುತ್ತಿದ್ದಾಳೆ ಒಂದು ಮಳೆಗಾಲದ ಸಮಯ ರೈತನಾದ್ರಿಂದ ಅವನಿಗೆ ಪುರುಸೊತ್ತಿಲ್ಲದಂತಹ ಕಾಲ ಇನ್ನೇನು ನಾಲ್ಕು ದಿನ ಏನಾದರೂ ಹೊಲ ಉಳ್ಳಿಲ್ಲ ಅಂತಂದ್ರೆ ತಡ ಮಾಡಿಬಿಟ್ರೆ ಕುಳನು ಕೂಡ ನೆಲಕ್ಕೆ ತಾಗಲ್ಲ ಅಂತಹ ಒಂದು ಪರಿಸ್ಥಿತಿ ಅದರ ಜೊತೆಗೆ ಅವನ ಜ ಹತ್ರ ಇದ್ದಂತಹ ಎರಡು ಎತ್ತುಗಳು ಕೂಡ ಒಂದು ಸೋಮಾರಿ ಇನ್ನೊಂದು ಅದನ್ನು ನೋಡಿಕೊಂಡು ಅದು ರೀತಿಯ ಅದೇ ರೀತಿಯೇ ಆಗ್ತಾ ಇದೆ ಅದರಿಂದ ಆ ಎತ್ತುಗಳನ್ನ ಸಾಟಿಯಲ್ಲಿ ಅವನು ವಿನಿಮಯ ಅಂದರೆ ವಿನಿಮಯ ಮಾಡ್ಕೋಬೇಕು ಸಾಟಿಯಲ್ಲಿ ಅವನು ಮತ್ತೊಂದು ಎತ್ತುಗಳನ್ನು ಕೊಂಡ್ಕೊಳ್ಬೇಕಾಗಿದೆ ಆದರೆ ಅದು ಆಗ್ತಾ ಇಲ್ಲ ಅದರ ಜೊತೆಯಲ್ಲಿ ತನ್ನ ಹೆಂಡತಿಯಾದಂತಹ ಸಿದ್ಲಿಂಗಿ ಇಲ್ಲಿ ಬಸಲಿಂಗನ ಹೆಂಡತಿಯ ಹೆಸರು ಸಿದ್ಲಿಂಗಿ ಅವಳು ಒಂದೇ ಸಮನೆ ಏನು ಹೇಳ್ತಾ ಇದ್ದಾಳೆ ಅಂತಂದ್ರೆ ನೋಡಿ ಮಗುವಿಗೆ ಮೈಯಲ್ಲಿ ಸರಿ ಇಲ್ಲ ಶಿವನೂರು ಸ್ವಾಮಿಗಳಿಗೆ ತೋರಿಸ್ಬೇಕು ಅಂತ ಹೇಳಿ ಒಂದೇ ಸಮನೆ ಹೇಳ್ತಾ ಇದ್ದಾಳೆ ನೋಡಿ ಇಲ್ಲೇ ನಿಮಗೆ ಗೊತ್ತಾಗುತ್ತೆ ಶಿವನೂರು ಸ್ವಾಮಿಗಳಿಗೆ ತೋರಿಸ್ಬೇಕು ಅಂತ ಹೇಳಿ ಹೇಳ್ತಾರೆ ಹೊರತು ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ಇಲ್ಲ ಅಂದರೆ ಎಷ್ಟು ಅಜ್ಞಾನಿಯಾಗಿ ಇದ್ದಾಳೆ ಅಂತ ಅಂದರೆ ಹುಷಾರಿಲ್ಲ ಜ್ವರ ಬಂದಿದೆ ಕೆಮ್ಮು ನಿಲ್ತಾನೇ ಇಲ್ಲ ಅಂತ ಅಂದರೂ ಕೂಡ ಅವಳು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಲಿಲ್ಲ ಶಿವನೂರು ಸ್ವಾಮೀಜಿ ಹತ್ರ ಹೋಗಬೇಕು ಅಲ್ಲಿ ಹೋದರೆ ಅವನು ಗುಣ ಆಗ್ತಾನೆ ಅನ್ನುವಂತಹ ಅಜ್ಞಾನ ಅವಳಲ್ಲಿ ಇದೆ ಮಗುವಿನ ಕೆಮ್ಮು ಹೋಗುತ್ತಲೇ ಇಲ್ಲ ಅನ್ನೋದನ್ನು ಕೂಡ ಅವಳು ಹೇಳ್ತಾಳೆ ಈ ನಡುವೆ ಬಸಲಿಂಗನಿಗೆ ಇನ್ನೊಂದು ತೊಂದರೆ ಕಾಣಿಸಿಕೊಂಡಿತು ಇದೆಲ್ಲ ಸಮಸ್ಯೆಗಳ ಮಧ್ಯೇನು ಬಸಲಿಂಗನಿಗೆ ಈಗ ಇನ್ನೊಂದು ಸಮಸ್ಯೆ ಅನ್ನೋದು ಕಾಣಿಸ್ಕೊಂಡಿದೆ ಏನು ಸಮಸ್ಯೆ ನೋಡಿ ಅದರ ಜೊತೆಗೆ ತನ್ನ ಮಲಗುವ ಎತ್ತುಗಳನ್ನ ಸಾಟಿ ಮಾಡಲು ಹೇಳಬೇಕಾದಂತಹ ಸುಳ್ಳು ಅವನ ತಲೆ ತಿನ್ನತೊಡಗಿತು ಅವನ ಅವನಿಗೆ ಒಂದು ಸಮಸ್ಯೆ ಕಾಡತೊಡಗಿದೆ ಆ ಸಮಸ್ಯೆಯ ಜೊತೆಗೆ ಇನ್ನೊಂದು ಕೂಡ ಇನ್ನೊಂದು ವಿಷಯನೂ ಕೂಡ ಅವನ ತಲೆಯನ್ನ ತಿಂತ ಇದೆ ಏನು ಅಂತಂದ್ರೆ ಅವನಿಗೆ ಒಂದು ಎಡಗಣ್ಣಿನಲ್ಲಿ ನೋವು ಅನ್ನೋದು ಕಾಣಿಸ್ಕೊಳ್ತಾ ಇದೆ ಅದು ಅವನ ಸಮಸ್ಯೆ ಒಂದ್ ಕಡೆ ಮಳೆಗಾಲ ಅವನು ಹೊಲವನ್ನು ಉಳಬೇಕು ಹೊಲವನ್ನು ಉಳಬೇಕು ಅಂತಂದರೆ ಎತ್ತುಗಳು ಸರಿಯಾದಂಥ ರೀತಿಯಲ್ಲಿ ಕೆಲಸ ಮಾಡಬೇಕು ಅದು ಕೂಡ ಇಲ್ಲಿ ಆಗ್ತಾ ಇಲ್ಲ ಅದರಿಂದ ಒಂದು ಎತ್ತು ಸೋಮಾರಿ ಆಗ್ತಾ ಇದೆ ಇನ್ನೊಂದು ಎತ್ತು ಅದನ್ನು ನೋಡಿಕೊಂಡು ಹಾಗೇ ಆಗುವಂತಹ ಪ್ರಯತ್ನದಲ್ಲಿ ಇದೆ ಅದನ್ನು ಸಾಟಿಯಲ್ಲಿ ಅದನ್ನ ಬದಲಾವಣೆ ಮಾಡ್ಕೋಬೇಕು ಸಾಟಿಯಲ್ಲಿ ಎತ್ತುಗಳನ್ನ ಮತ್ತೆ ತಗೋಬೇಕು ಅವನು ಅದರ ಜೊತೆಯಲ್ಲಿ ಮಗುಗೂ ಕೂಡ ಮೈಯಲ್ಲಿ ಹುಷಾರಿಲ್ಲ ಅದರಿಂದ ಕೆಮ್ಮು ನಿಲ್ತಾನೆ ಇಲ್ಲ ಜೊತೆಯಲ್ಲಿ ಅವನಿಗೆ ಕಣ್ಣು ಬೇನೆಯೂ ಕೂಡ ಆಗಿದೆ ನೋಡಿ ಅದರ ಜೊತೆಗೆ ತನ್ನ ಮಲಗುವ ಎತ್ತುಗಳನ್ನ ಸಾಟಿ ಮಾಡಲು ಹೇಳಬೇಕಾದಂತಹ ಸುಳ್ಳು ಅವನ ತಲೆ ತೊಡಗಿತು ನೋಡಿ ಮೊದಲೇ ಹೆಜ್ಜೆ ಅವನೊಬ್ಬ ಮುಗ್ಧ ರೈತ ಅಂತ ಆ ಮುಗ್ಧ ರೈತ ಆದ್ರಿಂದ ಅವನಿಗೆ ಆ ಸಾಟಿಯಲ್ಲಿ ವಿನಿಮಯ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಹೇಳಬೇಕಾದಂತಹ ಸುಳ್ಳು ಅವನಿಗೆ ಗೊತ್ತಾಗ್ತಾ ಇಲ್ಲ ಈಗ ನನ್ನ ಎತ್ತು ಎರಡೂ ಎತ್ತು ಸೋಮಾರಿ ಎತ್ತು ನೀವು ಇದನ್ನ ತಗೊಂಡು ಹೋಗಿ ಅಂತ ಅಂದ್ರೆ ಯಾರಾದ್ರೂ ತಗೊಂಡು ಹೋಗ್ತಾರ ಇಲ್ಲ ನನ್ನೆತ್ತು ತುಂಬಾ ಚೆನ್ನಾಗಿ ಕೆಲಸವನ್ನ ಮಾಡ್ತಾ ಇದೆ ಕುದುರೆ ಕುದುರೆ ತರ ಕೆಲಸವನ್ನ ಮಾಡುತ್ತೆ ಅಂತ ಹೇಳಿ ಹೇಳಿದ್ರೆ ಅದನ್ನ ಜನ ಕೊಂಡ್ಕೊಂಡು ಹೋಗ್ತಾರೆ ಅದರಿಂದ ಅವನಿಗೆ ಯಾವ ರೀತಿ ಸುಳ್ಳು ಹೇಳಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಮುಗ್ಧನಾದಂತಹ ಬಸಲಿಂಗನಿಗೆ ಯಾವ ರೀತಿ ಸುಳ್ಳು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅದು ಅವನಿಗೆ ತಲೆಯನ್ನ ತಿನ್ನತೊಡಕಿದೆ ಸುಳ್ಳು ಹೇಳಲು ಬೇಕಾದಂತಹ ಛಾತಿ ಮಾತುಗಾರಿಕೆ ಅವನಲ್ಲಿ ಇರಲಿಲ್ಲ ಛಾತಿ ಅಂತಂದರೆ ಎದೆಗಾರಿಕೆ ಅಂತ ಎದೆಗಾರಿಕೆ ಆಗಲಿ ಅಥವಾ ಮಾತುಗಾರಿಕೆ ಆಗಲಿ ಅವನಲ್ಲಿ ಇರಲಿಲ್ಲ ಈಗ ಹೆಚ್ಚು ಪಾಲು ನಮಗೆ ಸುಳ್ಳು ಹೇಳುವಂತಹ ಮಾತುಗಾರರೇ ಸಿಗುವಂಥದ್ದು ಅಲ್ವಾ ನಯವಂಚಕರೇ ಸಿಗುವಂಥದ್ದು ಆದರೆ ಇಲ್ಲಿ ಮುಗ್ಧನಾದಂತಹ ಬಸಲಿಂಗ ಹೇಗೆ ಅವನಿಗೆ ಸುಳ್ಳನ್ನು ಹೇಳೋದು ಹೇಗಪ್ಪ ಈ ಸೋಮಾರಿ ಎತ್ತುಗಳನ್ನು ತುಂಬ ಚುರುಕಾದಂತಹ ಎತ್ತುಗಳು ಅಂತ ಹೇಳಿ ಹೇಗೆ ಹೇಳೋದು ಅವನಿಗೆ ಯಾವುದೂ ಕೂಡ ಗೊತ್ತಾಗ್ತಾ ಇರಲಿಲ್ಲ ಅದೇನೇ ಆದರೂ ಈ ಸಮಯದಲ್ಲಿ ಬಸಲಿಂಗನ ಎಡಗಣ್ಣಿನಲ್ಲಿ ಕಾಣಿಸಿಕೊಂಡ ನೋವು ಹೆಚ್ಚಾಗುತ್ತಲೇ ಹೋಯ್ತು ಅದೇನೇ ಆದರೂ ಕೂಡ ಅದೆಲ್ಲ ಸಮಸ್ಯೆಗಳ ಮಧ್ಯೆ ಅವನ ಎಡಗಣ್ಣಿನಲ್ಲಿ ಕಾಣಿಸಿಕೊಂಡಂತಹ ಒಂದು ನೋವು ಹೆಚ್ಚಾಗ್ತಾ ಹೋಗುತ್ತೆ ಬಸಲಿಂಗ ಮೊದಮೊದಲು ಅದು ಕಣ್ಣು ಬೇನೆ ಇರಬಹುದು ತಿಳಿದ ಆ ಎಡಲಿಂಗ ಎಡಗಣ್ಣಿನ ನೋವು ಬಸಲಿಂಗನಿಗೆ ಪ್ರಾರಂಭ ಆದಾಗ ಮೊದಲು ಮೊದಲು ಏನು ಅನ್ಕೊಂಡ ಅದೇನೋ ಕಣ್ಣು ಬೇನೆ ಬೇನೆ ಅಂತಂದರೆ ನೋವು ಇರಬಹುದೇನೋ ಅಂತ ಹೇಳಿ ಅವನು ಅನ್ಕೋತಾನೆ ಎಡಗಣ್ಣು ನೋವಿನೊಂದಿಗೆ ಸ್ವಲ್ಪ ಮಂದವಾಗುತ್ತಿದ್ದಂತೆ ಅನ್ನಿಸತೊಡಗಿತು ಹೆದರಿಕೆ ಶುರುವಾಯಿತು ಏನೋ ಚುಚ್ಚಿಯೋ ತಾಗಿಯೋ ಯಾಕೆಂತಂದ್ರೆ ರೈತ ಅವನು ಕೆಲಸವನ್ನ ಮಾಡ್ತಾ ಇರ್ತಾನೆ ಹೊಲದಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾನೆ ಏನೋ ಆಗಿರ್ಬೋದು ಅಂತ ಹೇಳಿ ಅವನು ಕಣ್ಣು ಬೇನೆ ಅಂತ ಹೇಳಿ ತಿಳ್ಕೊತಾನೆ ಆದರೆ ದಿನದಿಂದ ದಿನಕ್ಕೆ ಆ ಕಣ್ಣು ಕಣ್ಣು ನೋವು ಹೆಚ್ಚಾಗ್ತಾ ಹೋಯ್ತು ಮಂದವಾಗ್ತಾ ಹೋಗುತ್ತೆ ಅಂದ್ರೆ ಆ ನೋವು ಮಂದವಾಗುತ್ತಾ ಹೋಗುತ್ತೆ ಅವನ ದೃಷ್ಟಿಯು ಕೂಡ ಮಂದವಾಗುತ್ತಾ ಹೋಗುತ್ತೆ ನಗರದ ಎಂದಿನ ವೈದ್ಯರಿಗೆ ತೋರಿಸಿದ ಅವರು ನೋವಿನ ವಿವರಗಳನ್ನೆಲ್ಲ ಕೇಳಿ ರೆಪ್ಪೆ ಅಗಲಿಸಿ ನೋಡಿದರು ಅವರಿಗೆ ಅರ್ಥವಾಗದಿದ್ದರು ಬಸಲಿಂಗನಿಗೆ ಧೈರ್ಯ ತುಂಬಲು ಒಳ್ಳೊಳ್ಳೆಯ ಮಾತನಾಡಿದರು ನೋಡಿ ಪಾಪ ಅವನೇನ್ ಮಾಡ್ತಾನೆ ಅದು ಕಣ್ಣು ಬೇನೆ ಅಂತ ಅಂದ್ಕೊಂಡು ಅವನ್ ನಗರದಲ್ಲಿ ಇರುವಂತಹ ಒಬ್ಬ ವೈದ್ಯರಿಗೆ ತೋರಿಸ್ತಾರೆ ತೋರಿಸಿದಾಗ ಅವ್ರಿಗೇನೂ ಕೂಡ ಗೊತ್ತಿಲ್ಲ ಕಣ್ಣಿನ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ ಆದರೂ ರೆಪ್ಪೆಯನ್ನ ಅಗಲಿಸಿ ಅದನ್ನ ನೋಡ್ತಾರೆ ಏನೂ ಕೂಡ ಅರ್ಥ ಆಗದಿದ್ರು ನೋಡಿ ಏನೂ ಕೂಡ ಅರ್ಥ ಆಗದಿದ್ದರೂ ಕೂಡ ಬಸಲಿಂಗನಿಗೆ ಧೈರ್ಯ ತುಂಬಲು ಒಳ್ಳೊಳ್ಳೆಯ ಮಾತನಾಡಿದರು ಏನಾಗಲ್ಲಪ್ಪ ಇದು ವಾಸಿಯಾಗೋಗುತ್ತೆ ಏನೋ ಒಂದೆರಡು ದಿನ ಮಾತ್ರ ಕಣ್ಣೋವು ಇರುತ್ತೆ ಆಮೇಲೆ ಇದು ಗುಣ ಆಗೋಗುತ್ತೆ ಅಂತ ಹೇಳಿ ಏನೂ ಅರ್ಥ ಆಗದಿದ್ದರೂ ಕೂಡ ಒಳ್ಳೊಳ್ಳೆಯ ಮಾತಾಡ್ಬಿಟ್ಟು ಕಳಿಸ್ಬಿಟ್ರು ಅದರ ಜೊತೆಗೆ ಅವರು ಲೇಹ್ಯವನ್ನು ಕೊಟ್ಟಿರ್ತಾರೆ ಲೇಹ್ಯ ಅಂತಂದರೆ ಮುಲಾಮು ಅಂತ ಅದನ್ನು ಹಚ್ಚಿಕೊಂಡು ವೈದ್ಯರು ಹೇಳಿದಂತೆ ಬಟ್ಟೆಯ ಕಾವು ಉಪ್ಪಿನ ಕಾವು ಕೊಟ್ಟುಕೊಂಡ ನೋಡಿ ಮುಲಾಮನ್ನು ಕೊಟ್ಟಿರ್ತಾರೆ ಮುಲಾಮು ಅಂತಂದ್ರೆ ಆಯಿಂಟ್ಮೆಂಟ್ ಆಯಿಂಟ್ಮೆಂಟನ್ನು ಹಚ್ಕೊಂಡು ಅದರ ಜೊತೆಯಲ್ಲಿ ಬಟ್ಟೆಯ ಕಾವು ಉಪ್ಪಿನ ಕಾವನ್ನು ಕೂಡ ಈ ಬಸಲಿಂಗ ತಗೋತಾನೆ ಅಪ್ಪ ಹೇಗಾದರೂ ಮಾಡಿದ್ದು ವಾಸಿ ಆಗಿಬಿಟ್ರೆ ಸಾಕು ಅಂತ ನೋಡಿ ಆದರೆ ಕಣ್ಣಿನ ನೋವು ಮಂದಸ್ಥಿತಿ ಕಡಿಮೆ ಆಗಲಿಲ್ಲ ಅವನ ಕಣ್ಣಿನ ನೋವು ಆ ಮಂದ ಸ್ಥಿತಿಯು ಕೂಡ ಕಡಿಮೆ ಆಗಲಿಲ್ಲ ಕಾಣ್ತಾನೆ ಇರಲಿಲ್ಲ ಅವನಿಗೆ ಸ್ವಲ್ಪ ಸ್ವಲ್ಪ ಮಂದ ಆಗ್ತಾಯಿತ್ತು ಸರಿ ಇದನ್ನು ತನ್ನ ಹೆಂಡತಿಯಾದಂತಹ ಸಿದ್ಲಿಂಗಿಗೂ ಕೂಡ ಹೇಳ್ದ ಏನು ಅಂತಂದರೆ ಯಾಕೋ ಗೊತ್ತಿಲ್ಲ ಸ್ವಲ್ಪ ಕಣ್ಣು ಮಂದ ಆಗ್ತಾ ಇದೆ ಏನು ಅಷ್ಟು ನನಗೆ ಕಾಣಿಸ್ತಾ ಇಲ್ಲ ತುಂಬ ನೋವಾಗ್ತಾ ಇದೆ ಅಂತ ಹೇಳಿ ತನ್ನ ಹೆಂಡತಿಯಾದಂತಹ ಸಿದ್ಲಿಂಗಿಯ ಹತ್ರ ಹಾಗೆಂದು ಹೇಳಿದ್ರೂ ಕೂಡ ಹೆಂಡತಿ ಸಿದ್ಲಿಂಗಿ ನಂಬಲಿಲ್ಲ ಅವಳು ಏನು ಕೂಡ ನಂಬಲಿಲ್ಲ ಏ ನಿಮ್ದೇ ಏನೋ ಒಂದು ಕಲ್ಪನೆ ಕಾಣಿಸುತ್ತೆ ಅಂತ ಹೇಳಿ ಅವಳು ಹೇಳ್ತಾಳೆ ಸರಿ ಈಗ ಉಳದಿರುವನ್ನೆಲ್ಲ ಮಗುವಿನ ಕಾಯಿಲೆ ಎಲ್ಲವೂ ಅವನಿಗೆ ಗೌಣವಾಗಿ ಕಾಣಿಸತೊಡಗಿದವು ಯಾಕೆ ಅವನ ಕಣ್ಣು ನೋವಿನ ಮುಂದೆ ಅವನ ಕಣ್ಣು ಬೇನೆಯ ಮುಂದೆ ಉಳದಿರುವ ನೆಲ ಮಗುವಿನ ಕಾಯಿಲೆ ಇದೆಲ್ಲವೂ ಕೂಡ ಅವನಿಗೆ ಗೌಣವಾಗಿ ಕಾಣಿಸ್ತು ಅದು ಮುಖ್ಯ ಅಲ್ಲ ಪ್ರಾಮುಖ್ಯ ಅಲ್ಲ ಅಂತ ಆದರೆ ತುಂಬ ನೋವನ್ನು ಕೊಡ್ತಾ ಇರೋದು ಯಾವುದು ಅಂತಂದರೆ ಬೇನೆ ಅಂದರೆ ಅವನ ಕಣ್ಣು ನೋವು ತುಂಬ ಅದು ನೋವನ್ನು ಕೊಡ್ತಾ ಇರುವಂಥದ್ದು ಅದರಿಂದ ಎಡಗಣ್ಣಿನ ನೋವು ಅದರಿಂದ ಉಳದಿರುವ ನೆಲ ನಾಲ್ಕು ದಿನ ತಲ ತಡ ಮಾಡಿದ್ರೂ ಕೂಡ ಕುಳ ಅದು ನೆಲಕ್ಕೆ ತಾಗಲ್ಲ ಅನ್ನೋದು ಆ ಒಂದು ಒಂದು ಸಂಕಟನೂ ಕೂಡ ಅವನಿಗೆ ನೆನಪಿಲ್ಲ ಮಗುವಿನ ಜ್ವರ ಕೆಮ್ಮು ನಿಲ್ತಾನೆ ಇಲ್ಲ ಅಂತ ಹೇಳಿ ಹೆಂಡತಿ ಹೇಳ್ತಾ ಇದ್ಲಲ್ಲ ಅದು ಕೂಡ ಅವನಿಗೆ ಮುಖ್ಯ ಅನ್ನಿಸಲಿಲ್ಲ ಈ ಕಣ್ಣು ನೋವಿನ ಮುಂದೆ ಅದು ಯಾವುದೂ ಕೂಡ ಮುಖ್ಯ ಅಂತ ಹೇಳಿ ಅನಿಸ್ಲಿಲ್ಲ ಉಳದಿರುವ ನೆಲ ಮಗುವಿನ ಕಾಯಿಲೆ ಎಲ್ಲವೂ ಅವನಿಗೆ ಗೌಣವಾಗಿ ಹಣ ತೊಡಗಿದವು ಯಾರೋ ಒಬ್ರು ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ತಿಮ್ಮಪ್ಪನಿಗೆ ತೋರಿಸಲು ಹೇಳಿದ್ರು ಯಾರೋ ಒಬ್ರು ಅವನಿಗೆ ಸಲಹೆಯನ್ನ ನೀಡ್ತಾರೆ ನೋಡಪ್ಪ ನೀನು ಆ ಈ ಡಾಕ್ಟರ್ ಹತ್ರ ಹೋಗ್ಬೇಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬ ಡಾಕ್ಟರ್ ಇದ್ದಾರೆ ಆ ಡಾಕ್ಟರ್ ಹೆಸರು ಡಾಕ್ಟರ್ ತಿಮ್ಮಪ್ಪ ಅಂತ ಹೇಳಿ ನೆನಪಲ್ಲಿ ಬಿಟ್ಕೋಬೇಕು ಈ ಪಾತ್ರವನ್ನ ಆ ಡಾಕ್ಟರ್ ಹೆಸರು ಡಾಕ್ಟರ್ ತಿಮ್ಮಪ್ಪ ಅಂತ ಹೇಳಿ ಅವ್ರ ಹತ್ರ ನೀನು ಒಂದ್ಸಲ ಹೋಗಿ ತೋರಿಸು ಅಂತ ಹೇಳಿ ಯಾರೋ ಒಬ್ರು ಸಲಹೆಯನ್ನ ಮಾಡ್ತಾರೆ ಆದರೆ ಬಸಲಿಂಗನಿಗೆ ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿ ಏನಂತ ಅವನು ತಿಳ್ಕೊಂಡಿದ್ದ ಅಂತಂದ್ರೆ ಸರ್ಕಾರಿ ಆಸ್ಪತ್ರೆ ಅಂದರೆ ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ ಎಂದು ಬಸಲಿಂಗ ತಿಳಿದಿದ್ದ ಸರ್ಕಾರಿ ಆಸ್ಪತ್ರೆ ಅಂತಂದ್ರೆ ಅವನು ಏನನ್ಕೊಂಡಿದ್ದ ಅಂತಂದ್ರೆ ಆ ಸರ್ಕಾರಿ ಆಸ್ಪತ್ರೆ ಯಾರು ಹೋಗ್ತಾರೆ ಅಂತಂದ್ರೆ ದಿಕ್ಕು ದಿವಾಳಿ ಯಾರು ಗತಿಲ್ಲದೇವರು ಇರ್ತಾರಲ್ಲ ಅಂತವರು ಹೋಗುವಂತಹ ಜಾಗ ಅಂತ ಹೇಳಿ ಬಸಲಿಂಗ ತಿಳ್ಕೊಂಡಿದ್ದ ಸರಿ ಬಸಲಿಂಗನಿಗೆ ಸರ್ಕಾರಿ ಆಸ್ಪತ್ರೆಗೆ ಹೋಗುವುದು ಕೊನೆಯ ಪ್ರಯತ್ನವಾಗಿ ಕಾಣಿಸಿತು ಆದರೆ ಏನು ಮಾಡೋಕ್ಕಾಗಲ್ಲ ಈಗ ಕಣ್ಣು ನೋವು ಅಷ್ಟೊಂದು ತೊಂದರೆಯನ್ನು ಕೊಡ್ತಾಯಿದೆ ಅದು ಎಲ್ಲೂ ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿದ್ರು ಕೂಡ ಮುಲಾಮ ಕೊಟ್ಟರು ಅದನ್ನು ಬಟ್ಟೆಯ ಕಾವನ್ನು ಹಾಕ್ಕೊಂಡು ಉಪ್ಪಿನ ಶಾಖವನ್ನು ಕೂಡ ತಗೊಂಡ ಏನೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ ದಿನದಿಂದ ದಿನಕ್ಕೆ ಕಣ್ಣು ಮಂದ ಆಗ್ತಾಯಿದೆ ಅದರಿಂದ ಯಾರೋ ಹೇಳಿದ್ರಲ್ಲ ನೋಡೋಣ ಕೊನೆಯ ಪ್ರಯತ್ನವಾಗಿ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತೀನಿ ಅಂತ ಹೇಳಿ ಅವನು ಹೋಗ್ತಾನೆ ಕೊನೆಯ ಪ್ರಯತ್ನವಾಗಿ ಕಾಣಿಸಿತು ಆದರೆ ಅವನಿಗೆ ತಿಮ್ಮಪ್ಪನ ಬಗ್ಗೆ ಹೇಳಿದ್ದವರು ಧೈರ್ಯ ತುಂಬಿದರು ಖಾಸಗಿ ಆಸ್ಪತ್ರೆಯ ವೈದ್ಯರು ಕೂಡ ಎಷ್ಟು ಕೆಟ್ಟವರೆಂದು ವಿವರಿಸಿದರು ನೋಡಪ್ಪ ತಿಮ್ಮಪ್ಪ ಅನ್ನುವಂತಹ ಡಾಕ್ಟರ್ ಇದ್ದಾರಲ್ಲ ಆ ಡಾಕ್ಟರ್ ತುಂಬಾ ಒಳ್ಳೆಯವರು ಅವರ ಕೈಗುಣ ತುಂಬಾ ಚೆನ್ನಾಗಿದೆ ಈ ಖಾಸಗಿ ಆಸ್ಪತ್ರೆಯವರು ತುಂಬಾ ಕೆಟ್ಟವರು ಅವರು ಈ ರೀತಿ ಗೊತ್ತಿಲ್ಲದಿದ್ರು ಕೂಡ ಗೊತ್ತಿದೆ ಅಂತ ಹೇಳಿ ಹೇಳ್ಕೊಂಡು ಒಳ್ಳೊಳ್ಳೆಯ ಮಾತನ್ನ ಹೇಳಿ ಕಳಿಸಿದ್ದಾರೆ ಅದರ ಪ್ರಯೋಜನ ಏನು ಕೂಡ ಆಗಿಲ್ಲ ಆದರೆ ಡಾಕ್ಟರ್ ತಿಮ್ಮಪ್ಪ ಆ ರೀತಿ ಅಲ್ಲ ಒಳ್ಳೆಯ ವೈದ್ಯ ಅನ್ನೋದನ್ನ ಅವರು ಹೇಳಿ ಕಳಿಸ್ತಾರೆ ಬಸಲಿಂಗನಿಗೆ ನೋಡಿ ಡಾಕ್ಟರ್ ತಿಮ್ಮಪ್ಪ ಎಂತವ್ರು ಅಂತಂದ್ರೆ ಡಾಕ್ಟರ್ ತಿಮ್ಮಪ್ಪ ಬಿಡುವಿಲ್ಲದ ವೈದ್ಯರು ಯಾವಾಗ್ಲೂ ಕೂಡ ಅಂದ್ರೆ ಬ್ಯುಸಿಯಾಗಿ ಇದ್ದಂತಹ ವೈದ್ಯರು ಅವರು ಹಲವಾರು ಜನ ಬಡವರು ಸಾಲುಗಟ್ಟಿ ನಿಂತಿದ್ದರು ಅವರ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ತಿಮ್ಮಪ್ಪನನ್ನ ಕಾಣಲು ಹಲವಾರು ಜನ ಸಾಲುಗಟ್ಟಿ ನಿಂತಿದ್ದರು ಬಸಲಿಂಗ ಕಾಯುತ್ತಾ ಕೂತ ಸರದಿ ಬಂದಾಗ ತಿಮ್ಮಪ್ಪನವರ ಎದುರು ನಿಂತ ಬಸಲಿಂಗನ ಸರದಿಯು ಕೂಡ ಬಂತು ಆ ಸರದಿ ಬಂದ ತಕ್ಷಣ ಡಾಕ್ಟರ್ ತಿಮ್ಮಪ್ಪ ಅವರ ಹತ್ರ ಬಸಲಿಂಗ ಹೋಗ್ತಾನೆ ತನ್ನ ಮಲಗುವ ಎತ್ತುಗಳಿಂದ ಹಿಡಿದು ತನ್ನ ನೋವು ತನ್ನ ನಿದ್ರೆ ನೆಮ್ಮದಿಯನ್ನೆಲ್ಲ ಕೆಡಿಸುವುದನ್ನು ಹೇಳಿದ ನೋಡಿ ಮೊದಲೇ ಹೇಳಿದೆ ಇವನು ಬಹಳ ಮುಗ್ಧ ಅಂತ ಹೇಳಿ ಅದರಿಂದ ಡಾಕ್ಟರ್ ಹತ್ರ ಏನು ಹೇಳಬೇಕು ಏನು ಹೇಳಬಾರ್ದು ಅವ್ನಿಗೆ ಯಾವುದು ಕೂಡ ಗೊತ್ತಿಲ್ಲ ಎಲ್ಲವನ್ನೂ ಕೂಡ ಅವನು ಹೇಳ್ಕೊಂಡ ತನ್ನ ಮಲಗುವ ಎತ್ತು ಅದನ್ನು ಈಗ ಸಾಟಿಯಲ್ಲಿ ನಾನು ಅದನ್ನು ಮಾರ್ಕೋಬೇಕು ಇಲ್ಲ ಅಂತಂದ್ರೆ ಸಾಧ್ಯ ಆಗಲ್ಲ ವಿನಿಮಯದಲ್ಲಿ ನಾನು ಅದರ ಮತ್ತೊಂದು ಎತ್ತುಗಳನ್ನು ತಗೋಬೇಕು ಆದರೆ ಸುಳ್ಳು ಹೇಳೋದು ಹೇಗೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಅದನ್ನು ಹೇಳ್ತಾನೆ ಮಗುವಿನ ಕಾಯಿಲೆ ಇದೆ ಹೆಂಡತಿ ಯಾವಾಗಲೂ ಕೂಡ ಹೇಳ್ತಾ ಇರ್ತಾಳೆ ಇದೆಲ್ಲವನ್ನೂ ಕೂಡ ಅವನು ಡಾಕ್ಟರ್ ಹತ್ರ ಹೇಳ್ಕೊತಾನೆ ತಿಮ್ಮಪ್ಪ ಅವನನ್ನು ಪರೀಕ್ಷಿಸಿದರು ಆದರೆ ಡಾಕ್ಟರ್ ತಿಮ್ಮಪ್ಪ ಎಂತಹ ಒಳ್ಳೆಯ ವೈದ್ಯ ಅಂತಂದ್ರೆ ಇಂತಹ ವೈದ್ಯರೇ ಈಗ ಇರಬೇಕು ಆದರೆ ಹೆಚ್ಚು ಪಾಲು ಇಂತಹ ವೈದ್ಯರನ್ನು ನಾವು ನೋಡೋಕೆ ಸಾಧ್ಯ ಇಲ್ಲ ತಿಮ್ಮಪ್ಪ ಅವನನ್ನ ಪರೀಕ್ಷಿಸಿದರು ಸೂಟಿಯಾದ ಅಂದರೆ ಚುರುಕಾದ ಬೆರಳುಗಳ ವಿಶ್ವಾಸ ತುಂಬಿದ ಮಾತುಗಳ ಡಾಕ್ಟ್ರು ಡಾಕ್ಟ್ರು ತಿಮ್ಮಪ್ಪ ಎಂತವ್ರು ಅಂತಂದ್ರೆ ಸೂಟಿಯಾದ ಬೆರಳುಗಳ ಬಹಳ ಚೂಟಿಯಾದಂತಹವರು ಮತ್ತು ವಿಶ್ವಾಸ ತುಂಬಿದ ಮಾತುಗಳ ಡಾಕ್ಟ್ರು ಅಂದರೆ ಒಬ್ಬ ರೋಗಿಯ ಕಾಯಿಲೆಯನ್ನು ವಾಸಿ ಮಾಡಬೇಕು ಅಂತಂದ್ರೆ ವೈದ್ಯ ಹೇಳುವಂತಹ ವಿಶ್ವಾಸದ ಮಾತುಗಳೇ ಸಾಕು ಅಲ್ವಾ ಇದನ್ನ ನೀವು ಕೂಡ ಅಂದಾಜು ಮಾಡಿದ್ದೀರಿ ಅಂತ ಹೇಳಿ ಅನ್ಕೊಂಡಿದ್ದೀನಿ ಯಾರಾದರೂ ಒಬ್ಬ ಒಳ್ಳೆಯ ವೈದ್ಯ ವಿಶ್ವಾಸ ತುಂಬಿಸಿ ನೋಡು ನಾಳೆನೆ ನಿನ್ ಜ್ವರ ವಾಸಿ ಆಗೋಗುತ್ತೆ ಏನು ಗಾಬರಿ ಆಗ್ಬೇಡ ಅಂತಂದ್ರೆ ಆ ವಿಶ್ವಾಸನೆ ಸಾಕು ನಾಳೆನೆ ಜ್ವರ ಆಗೋಗುತ್ತೆ ಅಂತಹ ವಿಶ್ವಾಸವನ್ನ ತುಂಬಿಸುವಂತಹ ಒಬ್ಬ ವೈದ್ಯ ಅಂತಂದ್ರೆ ಇಲ್ಲಿ ಡಾಕ್ಟರ್ ತಿಮ್ಮಪ್ಪ ಅಯ್ಯೋ ಬಿಡು ನೀನು ಈಗ ಬಂದಿದ್ಯಲ್ಲ ಅಯ್ಯೋ ಇನ್ನೊಂದ್ ಎರಡು ದಿನ ಬಂದಿದ್ರೆ ನಿನ್ ಗೊಟ ಕಂದ್ಬಿಡ್ತಾ ಇದೆ ಅನ್ನುವಂತಹ ವೈದ್ಯರೇ ಇರುವಂಥದ್ದು ಅಲ್ವಾ ಹೃದಯ ಸ್ತಂಭನ ಆಗೋಗುತ್ತೆ ಹಂಗಾಗೋಗುತ್ತೆ ಹಿಂಗಾಗುತ್ತೆ ಅಂತ ಹೇಳಿ ಹೆದರಿಸುವಂತಹ ವೈದ್ಯರನ್ನು ನಾವು ಹೆಚ್ಚು ಪಾಲು ಕಾಣ್ತೀವಿ ಆದ್ರೆ ವೈದ್ಯರಿರ್ಬೇಕಾಗಿರೋದು ಈ ರೀತಿ ತಾಳ್ಮೆ ಇರಬೇಕು ಹಾಗೆ ಅವರು ವಿಶ್ವಾಸವನ್ನ ತುಂಬಿಸುವಂತಹ ಗುಣವನ್ನ ಹೊಂದಿರಬೇಕು ಆಗ ಮಾತ್ರ ರೋಗಿಯ ಒಂದು ಕಾಯಿಲೆ ಅನ್ನೋದು ವಾಸಿ ಆಗುವಂಥದ್ದು ನೋಡಿ ಅವರು ಆತನ ಬಸಲಿಂಗನ ದೃಷ್ಟಿಯ ಅಳತೆ ಸ್ಪಷ್ಟತೆಯನ್ನ ನೋಡಿದ್ರು ಅದೆಲ್ಲವನ್ನೂ ಕೂಡ ದೃಷ್ಟಿ ಹೇಗೆ ಏಕೆಂತಂದ್ರೆ ಅದು ಮಂದವಾಗ್ತಾ ಇರೋದ್ರಿಂದ ದೃಷ್ಟಿಯ ಅಳತೆ ಏನಿದೆ ಸ್ಪಷ್ಟವತೆ ಏನಿದೆ ಅನ್ನೋದನ್ನ ಅವರು ಪರೀಕ್ಷೆ ಮಾಡ್ತಾರೆ ಸರಿ ನೋವಿನ ಕಾರಣಕ್ಕಾಗಿ ಹುಡುಕಿದ್ರು ಯಾಕೆ ಅವನಿಗೆ ಕಣ್ಣು ಬೇನೆ ಆಗಿದೆ ಕಣ್ಣು ನೋವಾಗ್ತಾ ಇದೆ ಅನ್ನೋದನ್ನ ಅವರು ಹುಡುಕ್ತಾರೆ ಕೊನೆಗೆ ಹೇಳಿದರು ಏನಂತ ಹೇಳ್ತಾರೆ ನಿನ್ನ ಕಣ್ಣು ಸರಿ ಹೋಗುತ್ತೆ ಆದರೆ ಆಪರೇಷನ್ ಆಗಬೇಕು ಪರವಾಗಿಲ್ಲವಾ ನೋಡಿ ಇದನ್ನ ಯಾರೂ ಕೂಡ ಹೇಳದೇ ಇಲ್ಲ ವೈದ್ಯರು ಈ ರೀತಿ ಹೇಳಬೇಕು ನಿನ್ನ ಕಣ್ಣು ಸರಿ ಹೋಗುತ್ತೆ ಆದರೆ ಆಪರೇಷನ್ ಆಗಬೇಕು ಪರವಾಗಿಲ್ವಾ ಅಂತ ಹೇಳಿ ವೈದ್ಯರು ಯಾರಿಗೆ ಹೇಳೋದು ಬಸಲಿಂಗನಿಗೆ ಹೇಳೋದು ನೋಡಪ್ಪ ನಿನ್ನ ಕಣ್ಣು ಸರಿ ಹೋಗುತ್ತೆ ಆದರೆ ಒಂದು ಸಣ್ಣ ಆಪರೇಷನ್ ಮಾಡಬೇಕು ಪರವಾಗಿಲ್ವಾ ಅಂತ ಹೇಳಿ ಡಾಕ್ಟರ್ ತಿಮ್ಮಪ್ಪ ಕೇಳ್ತಾರೆ ಬಸಲಿಂಗ ತಿಮ್ಮಪ್ಪನವರನ್ನ ಭೇಟಿ ಮಾಡಿದ ವಿಷಯವನ್ನ ತನ್ನ ಮನಸ್ಸಿನಲ್ಲೇ ಇಟ್ಟುಕೊಂಡ ಸರಿ ಆಯಿತು ಅಂತ ಹೇಳಿ ಇವನು ಒಪ್ಕೋತಾನೆ ಆಪ್ರೇಷನ್ಗೆ ಒಪ್ಕೋತಾನೆ ಅದಕ್ಕೆ ದಿನ ನಿಗದಿಪಡಿಸಿರ್ತಾರೆ ಅವತ್ತು ಬರಬೇಕು ಅಂತ ಹೇಳಿ ತಿಮ್ಮಪ್ಪ ಅವರು ಹೇಳಿಬಿಟ್ಟು ಕಳಿಸ್ತಾರೆ ಆದರೆ ಈ ವಿಷಯವನ್ನು ಅವನು ಮನೆಯಲ್ಲಿ ಅವತ್ತ ಹೇಳಲ್ಲ ಭೇಟಿ ಮಾಡಿದಂತಹ ವಿಷಯವನ್ನು ಅವನು ಮನಸ್ಸಿನಲ್ಲೇ ಇಟ್ಕೋತಾನೆ ಸಿದ್ಲಿಂಗಿ ಕೇಳಿದಾಗ ಡಾಕ್ಟ್ರ ಹೆಸರನ್ನು ಮಾತ್ರ ಹೇಳ್ತಾನೆ ಸಿದ್ಲಿಂಗಿ ಕೇಳಿದಾಗ ಅವನು ಡಾಕ್ಟ್ರ ಹೆಸರನ್ನು ಮಾತ್ರ ತನ್ನ ಹೆಂಡತಿಯಾದಂತಹ ಸಿದ್ಲಿಂಗಿಗೆ ಅವರು ಡಾಕ್ಟ್ರ್ ತಿಮ್ಮಪ್ಪ ಅನ್ನೋದನ್ನು ಹೇಳ್ತಾನೆ ಸರಿ ಮರುದಿನ ಆಸ್ಪತ್ರೆಗೆ ಹೊರಟ ಮಾರನೇ ದಿನನೇ ಆಪರೇಷನ್ ಆಗ್ಬೇಕು ಅಂತ ಹೇಳಿ ಹೇಳಿರ್ತಾರಲ್ಲ ಅದಕ್ಕೆ ಮರುದಿನನೇ ಅವರು ಆಪರೇಷನ್ ಗೆ ಹೊರಡ್ತಾನೆ ತಿಮ್ಮಪ್ಪ ಎಷ್ಟು ಒಳ್ಳೆಯವರೆಂದರೆ ಅವರು ಅವನಿಗಾಗಿ ಕಾಯುತ್ತಿದ್ದಂತಿತ್ತು ತಿಮ್ಮಪ್ಪ ಡಾಕ್ಟರ್ ತಿಮ್ಮಪ್ಪ ಎಷ್ಟು ಒಳ್ಳೆಯವರು ಅಂತಂದ್ರೆ ಬಸಲಿಂಗ ನಿಗಾಸ್ಕರ ಕಾಯ್ತಾ ಇರುವಂತಹ ರೀತಿಯಲ್ಲೇ ಇತ್ತು ಆ ರೀತಿಯ ಒಳ್ಳೆಯ ಒಬ್ಬ ಡಾಕ್ಟರ್ ಅಂತಂದ್ರೆ ಡಾಕ್ಟರ್ ತಿಮ್ಮಪ್ಪ ಸರಿ ಅವನ ಹೊಲ ಎತ್ತು ಮಗು ಕೂಡ ಅವರಲ್ಲಿ ನಿಂತಿದ್ದವು ಇಲ್ಲಿ ಡಾಕ್ಟರ್ ತಿಮ್ಮಪ್ಪ ಯಾಕೆ ಅಂತಹ ಯಾಕೆ ಯಾಕೆಂತಂದ್ರೆ ಬಸಲಿಂಗ ಆ ರೀತಿ ಮುಗ್ಧನಾದಂತಹ ವ್ಯಕ್ತಿ ಅವನೆಲ್ಲವನ್ನೂ ಕೂಡ ಹೇಳ್ಕೊಂಡಿದ್ದ ತನ್ನ ಎತ್ತುಗಳ ಕಷ್ಟವನ್ನ ಹೇಳ್ಕೊಂಡಿದ್ದ ತನ್ನ ಮಗುವಿನ ಕಾಯಿಲೆಯ ಬಗ್ಗೆಯೂ ಕೂಡ ಹೇಳ್ಕೊಂಡಿದ್ದ ಜ್ವರ ನಿಲ್ತಾನೆ ಇಲ್ಲ ಕೆಮ್ಮು ನಿಲ್ತಾನೆ ಇಲ್ಲ ಜ್ವರ ಇದೆ ಅಂತ ಹೇಳಿಯೂ ಕೂಡ ಹೇಳ್ಕೊಂಡಿದ್ದ ಇದೆಲ್ಲವನ್ನೂ ಕೂಡ ಅವನು ಮಾತಾಡ್ಕೊಂಡಿದ್ದ ಬೆಳಿಗ್ಗೆ ಅವನ ಕೆಲಸ ಕಾರ್ಯಗಳನ್ನೆಲ್ಲವನ್ನು ಕೂಡ ಮುಗಿಸಿ ಅವನು ಆಪ್ ಗೆ ಅಂತ ಹೇಳಿ ಡಾಕ್ಟರ್ ತಿಮ್ಮಪ್ಪ ಹತ್ರ ಆದ್ರೆ ಆ ಮೊದಲೇ ಡಾಕ್ಟರ್ ತಿಮ್ಮಪ್ಪ ಅವರು ಕೂಡ ಬಸಲಿಂಗನಿಗೋಸ್ಕರ ಕಾಯ್ತಾ ಇರ್ತಾರೆ ಅನುಭವಿ ವೈದ್ಯರಾದ ತಿಮ್ಮಪ್ಪ ಬಸಲಿಂಗನನ್ನ ಆಪರೇಷನ್ ಗೆ ಸಿದ್ಧಗೊಳಿಸಿ ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಮುಗಿಸಿದರು ಕಣ್ಣಿನ ಆಪರೇಷನ್ ಆಗಿರೋದ್ರಿಂದ ಬಹಳ ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಅನ್ನ ಮುಗಿಸಿದ್ರು ಅನುಭವಿ ವೈದ್ಯರಾದಂತಹ ಡಾಕ್ಟರ್ ತಿಮ್ಮಪ್ಪ ಅವರು ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಅನ್ನ ಮುಗಿಸ್ತಾರೆ ಅವನ ಕೈ ಹಿಡಿದುಕೊಂಡು ಹೇಳಿದರು ನೋಡು ಇದು ಸೂಕ್ಷ್ಮವಾದ ಶಸ್ತ್ರ ಚಿಕಿತ್ಸೆ ಅಲ್ವಾ ಕಣ್ಣು ಅಂತಂದ್ರೆ ಬಹಳ ಸೂಕ್ಷ್ಮವಾಗಿ ಇರು ಇರುವಂಥದ್ದು ಅದರಿಂದ ನಾವು ಜೋಪಾನವಾಗಿ ನಮ್ಮ ಕಣ್ಣನ್ನು ಕಾಪಾಡ್ಕೋಬೇಕು ಅದರಿಂದ ಆಪ್ರೇಷನ್ ಆದ ಮೇಲೆ ಕೈ ಹಿಡ್ಕೊಂಡು ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಹೇಳ್ತಾರೆ ಏನಂತ ಅಂತಂದ್ರೆ ನೋಡಪ್ಪ ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ ನೀನು ಎರಡು ವಾರ ತಲೆಗೆ ನೀರನ್ನು ಸೋಂಕಿಸಬಾರದು ನೋಡಿ ಆಪ್ರೇಷನ್ ಆದ ನಂತರ ಹೇಗಿರಬೇಕು ಅನ್ನೋದನ್ನು ಡಾಕ್ಟರ್ ಹೇಳ್ತಾರೆ ಇಲ್ಲಿ ಹೆಚ್ಚು ಪಾಲು ಖಾಸಗಿ ಆಸ್ಪತ್ರೆಗಳಲ್ಲೆಲ್ಲ ಡಾಕ್ಟ್ರು ಹೇಳೋದೇ ಇಲ್ಲ ನರ್ಸ್ಗಳಿಗೆ ಹೇಳ್ಬಿಟ್ಟಿರ್ತಾರೆ ಅವರೊಂದು ಶೀಟಲ್ಲಿ ಬರ್ಕೊಂಡಿರ್ತಾರೆ ಅದಾದಮೇಲೆ ನರ್ಸ್ಗಳೇ ಬಂದು ಹೇಳ್ತವೆ ಅವು ಅರ್ಧ ಬರ್ಧ ತಿಳ್ಕೊಂಡಿರ್ತವೆ ಆ ರೀತಿ ಆಗೋಗುತ್ತೆ ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದ್ದಂತಹ ಡಾಕ್ಟರ್ ತಿಮ್ಮಪ್ಪ ಅನ್ನುವಂತಹ ವೈದ್ಯ ಸ್ವತಃ ಅವರೇ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ವೈದ್ಯನಾದಂಥವರು ವಿಶ್ವಾಸವನ್ನ ತುಂಬಿಸಿ ಕಣ್ಣಿನ ಆಪರೇಷನ್ ಅನ್ನು ಕೂಡ ಮಾಡ್ತಾರೆ ಆ ಕಣ್ಣಿನ ಆಪರೇಷನ್ ಮೇಲೆ ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ತಿಳಿಸ್ತಾರೆ ನೋಡಿ ಅವನ ಕೈಯನ್ನ ಹಿಡ್ಕೊಂಡು ಹೇಳಿದ್ರು ನೋಡು ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ ಬಹಳ ಸೂಕ್ಷ್ಮವಾದಂತಹ ಒಂದು ಶಸ್ತ್ರ ಚಿಕಿತ್ಸೆ ಆಪರೇಷನ್ ಅಂತ ಹೇಳಿ ನೀನು ಎರಡು ವಾರಗಳ ತನಕ ತಲೆಗೆ ನೀರನ್ನ ಸೋಕಿಸಬಾರದು ಎಷ್ಟು ವಾರ ಎರಡು ವಾರ ತನಕ ತಲೆಗೆ ನೀರನ್ನ ಸೋಂಕಿಸಬಾರದು ಅಂತ ಹೇಳಿ ಅವರು ಹೇಳ್ತಾರೆ ನೀರು ಬಿದ್ದರೆ ಅಕಸ್ಮಾತ್ ಏನಾದರೂ ನೀರು ಯಾಕೆ ಹಂಗೆ ಹೇಳ್ತಾ ಇದ್ದೀನಿ ನಾನು ಅಂತಂದ್ರೆ ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ ಇದನ್ನ ಸರಿಯಾಗಿ ನೆನಪಿಟ್ಟುಕೋ ಎರಡು ವಾರ ತನಕ ನೀನು ನೀರನ್ನು ಸೋಕಿಸ್ಬಾರ್ದು ಕಣ್ಣಿಗೆ ಅಕಸ್ಮಾತ್ ಕಣ್ಣಿಗೆ ಏನಾದರೂ ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವಂತಹ ಅಪಾಯ ಇದೆ ಅದರಿಂದ ಜೋಪಾನವಾಗಿ ನೀನು ನೋಡ್ಕೋಬೇಕು ಅನ್ನುವಂತಹ ಬುದ್ಧಿ ಮಾತನ್ನು ಹೇಳಿ ಡಾಕ್ಟರ್ ತಿಮ್ಮಪ್ಪ ಕಳಿಸ್ತಾರೆ ಹಾಗಾದರೆ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪ ಹೇಳಿದಂತಹ ರೀತಿಯಲ್ಲಿ ನಡ್ಕೋತಾನ ಅಥವಾ ಮುಂದೇನಾಗುತ್ತೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡೋಣ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು